ಎಲ್ಲ ಘಟನಾ ಗುರುತಿನ ಅಧಿಕಾರಿಗಳು ನಾಯಕರುಗಳಿಗೆ ಹಾಗೂ ಹಿರಿಯರಿಗೆ ಕಿರಿಯರಿಗೆ ಹಾಗೂ ಕೋಲಾರ ಜಿಲ್ಲಾ ಕ್ಷೇತ್ರದಿಂದ ಬಹಳ ದೂರದರ್ಶನಕ್ಕಿಂತ ಬಂದಿರತಕ್ಕಂತಹ ಎಲ್ಲ ಅನುಭವಿಗಳಿಗೆ ಚಿಂತನೆಯುಳ್ಳ ರಾಜಕಾರಣಿಗಳಿಗೆ ಒಂದು ಸಮಾಜವನ್ನು ಒಂದು ಒಳ್ಳೆಯ ಸ್ಥಾನವನ್ನು ನಾವು ಕೊಂಡೊಯ್ಯಬೇಕು ಎಂದು ಉದ್ದೇಶದಿಂದ ಇಲ್ಲಿ ಹಾಜರಾಗಿರ್ತಕ್ಕಂತಹ ಎಲ್ಲರಿಗೂ ತುಂಬು ಹೃದಯದಿಂದ ಹಾಗೂ ವಿಶೇಷವಾಗಿ ವೇದಿಕೆ ಮೇಲೆ ಹಾಜರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ನಮ್ಮ ಕೋಲಾರ ಜಿಲ್ಲಾ ಜೆಡಿಎಸ್ ಪಕ್ಷದ ನಾಯಕರುಗಳಾದ ಜಿಗೆ ವೆಂಕಟೇಶ್ವರಣ್ಣ ಅಣ್ಣವರಿಗೆ ಹಾಗೂ ನಮ್ಮ ಹಿರಿಯರು, ನನಗೆ ಹೆಸರುಗಳು ಪರಿಚಯ ಇಲ್ಲ, ಕ್ಷಮಿಸಬೇಕು, ನಾನು ಮೊದಲು ಕ್ಷಮೆ ಕೇಳ್ತೇನೆ. ನನಗೆ ಹಲವಾರು ಜಮೀರ್ ಸಾಹೇಬರು ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಜಮೀರ್ ಜಮೀರ್ ಅಹಮದ್ ಸಾಹೇಬರಿಗೆ ಹಾಗೂ ಮುಳಬಾಗಿಲು ಕ್ಷೇತ್ರದ ಡಾಕ್ಟರ್ ವಜಾತುಲ್ಲಾ ಖಾನ್ ಅವರಿಗೂ ತುಂಬು ಹೃದಯದಿಂದ ಈ ಒಂದು ಸಭೆಗೆ ಸ್ವಾಗತವನ್ನು ಗೌರವಿಸುತ್ತೇನೆ. ಮೊಟ್ಟ ಬಾರಿಗೆ ನಾನು ಸೀತಾಪುರ ಕ್ಷೇತ್ರದ ಗೌಪಲಿ ಗ್ರಾಮ ಪಂಚಾಯತಿಯಿಂದ ಅಮ್ಜದ್ ಖಾನ್ ಅಂತ ನಮ್ಮ ಹೆಸರು. ನಾನು ಈ ದಿನ ಈ ವೇದಿಕೆಯ ಮೇಲೆ ತಮ್ಮಲ್ಲಿ ಒಂದು ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ, ಈ ದಿನ ನಾವು ಎಲ್ಲರೂ ಇಲ್ಲಿ ಮುಖ್ಯ ತಾರೀಕು ಅಲ್ಪಸಂಖ್ಯಾತರ ಒಂದು ದೊಡ್ಡ ಸಭೆಯನ್ನು ನಮ್ಮ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯನ್ನು ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡುವ ಉದ್ದೇಶದಿಂದ ಈ ಸಭೆಯನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಈ ಸಭೆಯಲ್ಲಿ ಬಹಳ ಪ್ರಮುಖವಾದ ಅಂಶಗಳು ಏನೆಂದ್ರೆ, ಈ ಸಭೆಯನ್ನು ನಾವು ಯಶಸ್ವಿಗೊಳಿಸಲು ಯಾವ ಯಾವ ರೀತಿ ಒಂದು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಯಾವ ಯಾವ ಹಿರಿಯರನ್ನು ನಾವು ಗಮನಕ್ಕೆ ತರಬೇಕು, ಅವರನ್ನು ಒಂದು ಸಂಪರ್ಕಿಸಿ ಈ ಸಭೆಯನ್ನು ಒಂದು ಒಳ್ಳೆಯ ಉದ್ದೇಶಕ್ಕಾಗಿ ತೆಗೆದುಕೊಂಡು ಹೋಗಲು ಯಶಸ್ವಿ ಮಾಡಿಕೊಳ್ಳಲು ನಾವು ಯಾವ ಯಾವ ಕಾರ್ಯಕ್ರಮಗಳನ್ನು ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲು ಈ ಸಭೆಯ ಪೂರ್ವಭಾವಿ ಸಭೆ ಪೂರ್ವಭಾವಿ ಈ ಮುಂದಿನ ಬರುವ ಒಂದು ಸಭೆಯನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ಸಹಕಾರವನ್ನು ಹಾಗೂ ತಮ್ಮೆಲ್ಲರ ಸಲಹೆಗಳನ್ನು ಪಡೆಯಲು ನಾವೆಲ್ಲರೂ ಚರ್ಚಿಸಿಕೊಳ್ಳಲು ನಾವು ಆಗುತ್ತಿದ್ದೇವೆ. ನಾವು ಮೊಟ್ಟ ಮೊದಲನೇದಾರಿಗೆ ನಮ್ಮ ಕ್ಷೇತ್ರದಲ್ಲಿ ಆಗಿರಬಹುದು ಕೋಲಾರ ಜಿಲ್ಲಾ ಕ್ಷೇತ್ರದ ಪ್ರತಿಯೊಂದು ತಾಲೂಕಿನಲ್ಲಿಯೂ ಬೂತ್ ಮಟ್ಟದಿಂದ ನಾವು ಕಾರ್ಯಕರ್ತರನ್ನು ನಾವು ಆಕರ್ಷಿಸಬೇಕು. ಬೂತ್ ಮಟ್ಟದಿಂದ ನಾವು ಪ್ರತಿಯೊಂದು ಬೂತ್ನಲ್ಲಿಯೂ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಯಾರಿಗೂ ಆಗಲಿ ಕಡೆಗಣಿಸದೆ ಎಲ್ಲರಿಗೂ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮಲ್ಲಿರುವ ಕೆಲವು ಭೇದ ಭಾವಗಳನ್ನು ಬದಿಗಿಟ್ಟು ಪಕ್ಷದ ಒಂದು ವಿಚಾರ ಬಂದಾಗ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸುತ್ತಾ ಮುಂದಿನ ದಿನಗಳಲ್ಲಿ ಒಂದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲು ನಾವು ತಳಮಟ್ಟದಿಂದ ನಾವು ಒಂದು ಯಶಸ್ಸು ನಾವು ಪ್ರಯತ್ನ ಪಡುವುದರಿಂದ ಈ ಸಭೆಯನ್ನು ಒಂದು ಯಶಸ್ಸುಗೊಳಿಸಲು ಸಾಧ್ಯವಾಗುತ್ತದೆ. ವಿಶೇಷವಾಗಿ ಇಲ್ಲಿ ಅಲ್ಪಸಂಖ್ಯಾತರ ಒಂದು ಸಭೆ ಇದೆ, ಅಲ್ಪಸಂಖ್ಯಾತರಿಗಾಗಿ ಈ ದಿನ ದೇಶವನ್ನು ಒಂದು ಸಹಚಾರ ಕಮಿಟಿಯ ವರದಿಯ ಪ್ರಕಾರ ಮುಸ್ಲಿಂ ಸಮಾಜದವರು ದಲಿತ ಸಮಾಜದವರಿಗಿಂತ ಶಿಕ್ಷಣ ಕ್ಷೇತ್ರದಲ್ಲಿ ಹಿಂದೆ ಇದ್ದಾರೆ. ತುಂಬಾ ಒಂದು ನೋವಿನ ವಿಚಾರ ಇದು, ತುಂಬಾ ಒಂದು ಒಂದು ನೊಂದುಕೊಳ್ಳುವ ವಿಚಾರ ಇದು. ಯಾಕೆ ಈ ತರ ನಮ್ಮ ಸಮಾಜದವರು ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಹಿಂದೆ ಇದ್ದಾರೆ ಎಂದು ನಾವೆಲ್ಲ ಒಂದು ಚಿಂತನೆ ಮಾಡಬೇಕಾಗಿರುವ ವಿಷಯ ಇದು. ಇದಕ್ಕೆ ಒಂದು ಕಾರಣ ಯಾರು ಅಂದ್ರೆ, ಒಂದು ದೇಶವನ್ನು ಆಳಿರ್ತಕ್ಕಂತಹ ಒಂದು ಕಾಂಗ್ರೆಸ್ ಪಕ್ಷ 60 ವರ್ಷ ದೇಶವನ್ನು ಆಳಿದೆ. ಇದು ಯಾಕೆ ಈ ಒಂದು ಸಮುದಾಯವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿ ಬರಲು ಇವರು ಕಠಿಣ ಕ್ರಮಗಳನ್ನು ಚಿಂತನೆಯನ್ನು ತೆಗೆದುಕೊಂಡಿಲ್ಲ? ನಾವು ಇದನ್ನು ಪ್ರಶ್ನೆ ಮಾಡುವ ಅಧಿಕಾರ ನಮಗಿದೆ. ಈ ದಿನ ನಾವು ಪಕ್ಷವನ್ನು ನಮ್ಮ ಪಕ್ಷ ಜೆಡಿಎಸ್ ಪಕ್ಷ ನಾವು ಒಂದು ಪ್ರಶ್ನೆ ಮಾಡಬೇಕು. ಯಾಕೆ ಮಾಡಬೇಕು? ನಮ್ಮ ಒಂದು ಬಡವರ ಒಂದು ಏಳಿಗೆಗಾಗಿ, ನಮ್ಮ ಒಂದು ಸಮಾಜದ ಒಂದು ಏಳಿಗೆಗಾಗಿ ನಮ್ಮ ಬದುಕನ್ನು ನಾವು ಕೊಟ್ಟುಕೊಳ್ಳಲು ಈ ದಿನ ಒಂದು ಅಶಾಂತಿಯ ವಾತಾವರಣವನ್ನು ರಾಜ್ಯದಲ್ಲಿ ಆಗಿರಬಹುದು ಹಾಗೂ ಜಿಲ್ಲೆಯಲ್ಲಾಗಿರಬಹುದು ಇಂತಹ ವಾತಾವರಣವನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಯಾವ ಪಕ್ಷಗಳಿರುತ್ತೋ ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ನಮ್ಮ ಸಮಾಜದ ನಮ್ಮ ಸಾರ್ವಜನಿಕರಿಂದ ಒಂದು ಎಚ್ಚರಿಕೆ ಗಂಟೆಯನ್ನು ಎಲ್ಲಾ
ಸಮಾಜದವರು ಯಾವ ರೀತಿ ಬಾಳ್ಬೇಕು ಎಂಬ ಸಂದೇಶವನ್ನು ಕೊಡುತ್ತಾ ನಾವೆಲ್ಲರೂ ಒಂದು ಪ್ರಶ್ನೆ ಮಾಡುತ್ತಾ ಈ ಸಮಾಜಕ್ಕೆ ನಮ್ಮ ಕೊಡುಗೆ ಯಾವ ಯಾವ ಪಕ್ಷಗಳು ಯಾವ ಯಾವ ಕೊಡುಗೆ ಕೊಟ್ಟಿದೆ ಅಂತ ನಾವೊಂದು ಚಿಂತನೆ ಮಾಡಿದ್ದಕ್ಕೆ ಚಿಂತನೆ ಮಾಡಿ ಚಿಂತಾಳ ಆಡಳಿತವನ್ನು ನಡೆಸಿರುವ ಪಕ್ಷಗಳಿಗೆ ನಾವು ಪ್ರಶ್ನೆ ಮಾಡಬೇಕು. ಈ ದಿನ ನಮಗೆ ಪ್ರಶ್ನೆ ಮಾಡುವಂತ ಸಮಯ ಆಗುತ್ತಿದೆ. ಇದನ್ನು ನಾವು ಸದ್ಬಳಕೆ ಮಾಡಿಕೊಂಡು ಒಂದು ರಾಜ್ಯದ ಒಂದು ಹಿತದೃಷ್ಟಿಯನ್ನು ಕಾಯುವ ಪಕ್ಷ, ರಾಜ್ಯದ ಒಂದು ಒಂದು ನೆಮ್ಮದಿಯನ್ನು ಕಾಯುವ ಪಕ್ಷ, ದೀನ ದಲಿತರಾಗಿರ್ಬೋದು, ಬಡವರಿರ್ಬೋದು, ಯಾವುದೇ ಒಂದು ಸಮಾಜದವರಾಗಿರ್ಬೋದು, ಒಂದು ಒಳ್ಳೆ ಚಿಂತನೆಯುಳ್ಳ ಪಕ್ಷ ಯಾವುದಂದ್ರೆ ಅದು ಪ್ರಾದೇಶಿಕ ಪಕ್ಷ, ಜಾತ್ಯಾತೀತ ಜನತಾ ಪಕ್ಷ ಎಂದು ಈ ಜಾತ್ಯಾತೀತ ಪಕ್ಷ ಎಂತ ಒಳ್ಳೆಯ ಮನೋಭಾವಗಳನ್ನು ಹೊಂದಿದೆ ಎಂದರೆ ನಮ್ಮ ನಾಯಕರಾದ ಕುಮಾರಣ್ಣ ಅವರು, ಅಪ್ಪಾಜಿ ದೇವೇಗೌಡ ಸಾಹೇಬರು ಒಂದು ಒಳ್ಳೆಯ ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಪಕ್ಷದ ವತಿಯಿಂದ. ಈ ಯೋಜನೆಗಳನ್ನು ನಾವು ಸಾರ್ವಜನಿಕರಿಗೆ ತಿಳಿಸಬೇಕು, ಮತದಾರರಿಗೆ ತಿಳಿಸಬೇಕು. ತಿಳಿಸುವುದರಿಂದ ಅವರಿಗೆ ಅದರ ಬಗ್ಗೆ ಅರಿವು ಮಾಡಿ ಬರುವುದರಿಂದ ನಮ್ಮ ಪಕ್ಷಕ್ಕೆ ನಾವು ಸಂಘಟನೆ ಮಾಡಲು ತುಂಬಾ ಸಹಕಾರಿಯಾಗಲಿದ್ದು. ಜನತಾ ಜನತಾ ಎಂಬ ಶ್ರೇಷ್ಠ ಕಾರ್ಯಕ್ರಮ ಬಿದ್ದರೇ 5 ಲಕ್ಷ ಕೋಟಿಯ ಕಾರ್ಯಕ್ರಮ ಇದು. ಇಂತಹ ಕಾರ್ಯಕ್ರಮವನ್ನು ರೂಪಿಸಲು ಎದಗಾರಿಗೆ ಬೇಕು ಎಂದು ನಾನು ತುಂಬಾ ಹೃದಯದಿಂದ ಹೆಮ್ಮೆಯಿಂದ ಹೇಳಲು ಇಷ್ಟಪಡುತ್ತೆ. ಇಂತಹ ಕಾರ್ಯಕ್ರಮವನ್ನು ರೂಪಿಸಿ ಎದಗಾರಿಗೆ ಬೇಕು. ನಮ್ಮ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ, ಹಣದ ಅಭಾವ ಇಲ್ಲ. ಹಣವನ್ನು ಯಾವ ರೀತಿ ಹೊಂದಿಸಬೇಕು ಎಂಬ ತಿಳುವಳಿಕೆ ನಮ್ಮ ರಾಜ್ಯದ ನಾಯಕರಿಲ್ಲ. ಅಂತಹ ತಿಳುವಳಿಕೆಯುಳ್ಳ ಶ್ರೇಷ್ಠ ನಾಯಕರು ಯಾರಂದ್ರೆ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಯಾವ ರೀತಿ ಯೋಜನೆಗಳಿಗೆ ಹಣವನ್ನು ಮೀಸಲಿಡಬೇಕು, ಯಾವ ರೀತಿ ಒಂದು ತೆರಿಗೆ ಜನತೆಯ ಒಂದು ತೆರಿಗೆ ಹಣವನ್ನು ಸಂಗ್ರಹಿಸಿ 1 ರೂಪಾಯಿ ಹಣವನ್ನು ಪೋಲು ಮಾಡದೆ, 1 ರೂಪಾಯಿ ಹಣವನ್ನು ಪೋಲು ಮಾಡದೆ ಅವರು ನಡೆಸಿರ್ತಕ್ಕಂತ ಒಂದು ಸರ್ಕಾರದ ಅವಧಿಗಳಲ್ಲಿ ಯಾವುದೇ ಭ್ರಷ್ಟಾಚಾರಗಳಿಲ್ಲದೆ, ಯಾವುದೇ ಕಮಿಷನ್ಗಳಿಲ್ಲದೆ ರಾಜ್ಯದ ಒಂದು ಹಿತ ಕಾಯುತ್ತಾ, ಬಡವರ ಒಂದು ಹಿತ ಕಾಯುತ್ತಾ, ಅವರ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸುತ್ತಾ, ಯಾವ ರೀತಿ ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನು ನಿರ್ಮಿಸಲು ಬಹಳಷ್ಟು ಶ್ರಮಗಳನ್ನು ಪಡೆಯುತ್ತಾ ಈಗಿನ ನಮ್ಮ ಪಕ್ಷದ ಒಂದು ಶ್ರೇಷ್ಠ ಒಂದು ವಾಯ್ಸ್ ಏನಿದೆ ಅಂದ್ರೆ ಈಗಿನ ಸಮಾಜದಲ್ಲಿ ನಡೆಯುತ್ತಿರ್ತಕ್ಕಂತಹ ಘಟನೆಗಳಿಗೆ ನಮ್ಮ ವಾಯ್ಸ್ ಸರ್ವ ಜನಾಂಗದ ಶಾಂತಿಯ ತೋಟ. ಇದನ್ನು ಮೊಟ್ಟ ಮೊದಲನೇ ನಾವು ನಿರ್ಮಾಣ ಮಾಡಬೇಕು. ನಾವು ಎಲ್ಲ ಧರ್ಮದವರು ಒಂದೇ ತಾಯಿ ಮಕ್ಕಳಂತೆ ಬಾಳುವುದು ಅನ್ನುವ ಒಂದು ಸಮಾಜಕ್ಕೆ ನಾವು ಇಂಥ ಒಂದು ಕೀಳು ವಾತಾವರಣವನ್ನು, ಇಂಥ ಒಂದು ಕಲುಷಿತ ವಾತಾವರಣವನ್ನು ಯಾರು ನಿರ್ಮಾಣ ಮಾಡಲು ಸೂತ್ರಧಾರಿಯನ್ನು ವಹಿಸಿದ್ದಾರೆ ಎಂದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಅವರಿಗೆ ಒಂದು ಸಂದೇಶವನ್ನು ಕೊಡಬೇಕು, ಅವರಿಗೆ ಒಂದು ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಿನ ಒಟ್ಟೆ ಒಗ್ಗಟ್ಟಿನ ಮಂತ್ರವನ್ನು ಜಪಿಸುತ್ತಾ ಸರ್ವ ಜಾತಿ ಭೇದಗಳನ್ನು ಬಿರುತು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಈ ಬಾರಿ ಕುಮಾರಣ್ಣನ ಕಾನ್ಸೆಪ್ಟ್ ಏನಿದೆ 123 ಸ್ಥಾನಗಳನ್ನು ತುಂಬುವಲ್ಲಿ ನಾವೆಲ್ಲ ಪ್ರಮುಖ ಪಾತ್ರವನ್ನು ವಹಿಸಬೇಕು ನಾವು. ಹಾಗೂ ನಮ್ಮ ನಾಯಕರು ಕ್ಷೇತ್ರದ ನಾಯಕರು ಸೀನಾಪುರ ಕ್ಷೇತ್ರದ ನಾಯಕರು 2 ಬಾರಿ ಆಗಿ ಅಧಿಕಾರದಿಂದ ವಂಚಿತರಾಗಿದ್ದಾರೆ. ಕಳೆದ ಬಾರಿ ದುರುದೃಷ್ಟ ವಶ ತಪ್ಪು ಸಂದೇಶವನ್ನು ಸಾರ್ವಜನಿಕರಿಗೆ ಕೊಡುತ್ತಾ ಅವರ ಮನಸ್ಸನ್ನು ಅವರ ಮನೋಭಾವವನ್ನು ಗೊಂದಲಕ್ಕೀಡು ಮಾಡುತ್ತಾ ಅವರಿಗೆ JDSಗೆ ಮತ ಹಾಕಿದ್ರೆ BJPಗೆ ಮತ ಹಾಕುತ್ತದೆ ಎಂಬ ತಪ್ಪು ಸಂದೇಶವನ್ನು ಸಾರ್ವಜನಿಕರಿಗೆ ಎಲ್ಲಾ ಹಿರಿಯರು ಮಾಡಿ ಕಾಂಗ್ರೆಸ್ ಪಕ್ಷದವರು ಅವರನ್ನು ಅಧಿಕಾರದಿಂದ ಸ್ವಲ್ಪ ಮತಗಳಿಂದ ಅವರು ಹಿನ್ನಡೆಯನ್ನು ಅರ್ಪಿಸಿ ಅಧಿಕಾರ ತಪ್ಪಂತಾಯಿತು. ಅದರ ಅರಿವು ಈ ದಿನ ನಮ್ಮ ಕ್ಷೇತ್ರದ ಜನತೆಗೆ ಎಲ್ಲರಿಗೂ ಆಗಿದೆ. ಯಾರು ಕೋಮುವಾದಿ ಪಕ್ಷವನ್ನು ಬೆಂಬಲಿಸುವವರು, ಯಾರು ಒಂದು ಸಮಾಜದ ಏಳಿಗೆಗಾಗಿ ದುಡಿಯುವವರು, ಯಾರು ಸರ್ವಧರ್ಮಗಳನ್ನು ಒಂದು ಅಲಿಂಗನ ಮಾಡಿಕೊಂಡು ಎಲ್ಲರ ಜೊತೆಯಲ್ಲೂ ಸರ್ವಜನಾಂಗದ ಶಾಂತಿ ತೋಟವನ್ನು ಯಾರು ಯಾರು ನಿರ್ಮಿಸಬಹುದು ಎಂದು ಸಮಾಜ ಎಲ್ಲ ನೋಡುತ್ತಿದೆ. ಮತದಾರರು ಗಮನಿಸ್ತಾ ಇದ್ದಾರೆ. ಮುಂಬರುವ ಚುನಾವಣೆಗಳಲ್ಲಿ ಒಂದು ಒಳ್ಳೆಯ ಗುಣಪಾಠವನ್ನು ಮಾಡಲಿದ್ದಾರೆ. ಎಚ್ಚರಿಕೆ ಎಚ್ಚರಿಕೆ, ಒಂದು ಶಾಂತಿ ಕೆದಳುವ ವಾತಾವರಣವನ್ನು ನಿರ್ಮಾಣ ಮಾಡುವ ಶಾಸಕರಾಗಿರಬಹುದು, ಯಾವುದೇ ಒಂದು ಸಂಘಟನೆಗಳಾಗಿರ್ಬೋದು,
ಎಚ್ಚರಿಕೆ ಎಚ್ಚರಿಕೆ ನಮ್ಮ ಸಂವಿಧಾನವನ್ನು ಅಡಿಯಲ್ಲಿ ಬಂದರು. ನಮ್ಮ ಸಂವಿಧಾನದ ಅರ್ಥ ಕಾನೂನದ ವ್ಯಾಪ್ತಿಯಲ್ಲಿ ಸಂವಿಧಾನದ ಆಶಯಗಳನ್ನು ಎತ್ತಿಡುತ್ತಾ ನಾವು ಒಂದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂತ ಆ ಸಂವಿಧಾನದ ಒಂದು ಮಾರ್ಗದಲ್ಲಿ ನಡೆಯುವುದರಿಂದ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡು ನಮ್ಗೆ ಅವಕಾಶ ಆಗುತ್ತದೆ. ನಾವು ಒಗ್ಗಟ್ಟನ್ನು ಪಠಿಸಬೇಕು. ಈಗಿನ ಬಹಳ ಮುಖ್ಯವಾದ ಅಂಶ ಏನೆಂದರೆ ನಮಗೆ ಒಗ್ಗಟ್ಟನ್ನು ತಿಳಿಸಬೇಕು. ನಾವು ಒಗ್ಗಟ್ಟು ಪಕ್ಷದ ವಿಚಾರ ಬಂದಾಗ ಒಗ್ಗಟ್ಟಿನ ಮಂತ್ರವನ್ನು ತಿಳಿಸಬೇಕು. ನಾವು ಯಾವುದೇ ಪಕ್ಷದಲ್ಲಿ ಹೆದರಿಕೋ ಅವಶ್ಯಕತೆ ಇಲ್ಲ. ಈಗಿನ ಈ ಶಾಂತಿಯ ವಾತಾವರಣ ನಿರ್ಮಾಣ ಮಾಡಲು ನಾವೆಲ್ಲ ಒಗ್ಗಟ್ಟಾಗಿ ಕೈಗೊಳಿಸಿದ ಬೂತುಗಳಲ್ಲಿ ತಳಮಟ್ಟದಿಂದ ಪಕ್ಷವನ್ನು ಸಂಘಟನೆ ಮಾಡಿ ಪ್ರತಿಯೊಬ್ಬರನ್ನು ಗಣನೆಗೆ ತೆಗೆದುಕೊಳ್ಳಿ, ಪ್ರತಿಯೊಬ್ಬರ ವಿಶ್ವಾಸವನ್ನು ಗಳಿಸಿ ಪಕ್ಷದ ಒಂದು ವಿಚಾರಗಳು ಏನಿದೆಯೇ, ಒಂದು ಜಲತಾರೆ ಕಾರ್ಯಕ್ರಮ ಆಗುವುದು, ಪಂಚರತ್ನ ಯೋಜನೆ, ಪ್ರತಿಯೊಬ್ಬರಿಗೆ ಸೂರು, ಪ್ರತಿಯೊಬ್ಬರಿಗೂ ವಸತಿ, ಪ್ರತಿಯೊಬ್ಬರಿಗೂ ವೈದ್ಯಕೀಯ ಒಂದು ಸವಲತ್ತು, ಮುಂದಿನ ದಿನಗಳಲ್ಲಿ ರೈತರು ಸಾಲದ ಒಂದು ಸಿಕ್ಕಿನಲ್ಲಿ ಸಿಕ್ಕಿಕೊಳ್ಳ ಹಾಗದೆ ಅವರು ಬೆಳೆದಿರ್ತಕ್ಕಂಥ ಅದಕ್ಕೆ ಚೈತನ್ಯದ ಬೆಲೆ, ಹಾಗೂ ಎಲ್ಲರಿಗೂ ಒಂದು ವಿದ್ಯಾಭ್ಯಾಸ, ಯುವಕರಾಗಿರ್ಬೋದು ಯುವತಿನೇ ಆಗಿರ್ಬೋದು ಎಲ್ಲರಿಗೂ ಒಂದು ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಳ್ಳಲು ಪಂಚರತ್ನ ಎಂಬ ಯೋಜನೆಗಳನ್ನು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಪ್ಪಾಜಿ ದೇವೇಗೌಡ ನೇತೃತ್ವದಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ನಾವು ಈ ಕಾರ್ಯಕ್ರಮಗಳನ್ನು ಜನರ ಬಳಿ ತೆಗೆದುಕೊಂಡು ಹೋಗಬೇಕು. ಅವರಿಗೆ ಮನವಾಗಿ ಅವರು ತಿಳಿಸಬೇಕು. ಪಕ್ಷವನ್ನು ತಳಮಟ್ಟದಿಂದ ಭೂಮಟ್ಟದಿಂದ ನಾವು ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು 18ನೇ ತಾರೀಕು 20,000 ಒಂದು ಜನಕ್ಕಿಂತ ಜಾಸ್ತಿ ಸಭೆಯನ್ನು ಸೇರಿಸಿ ಒಂದು ಕಲುಷಿತ ವಾತಾವರಣ ಅಶಾಂತಿಯನ್ನು ನಿರ್ಮಾಣ ಮಾಡುತ್ತಿದ್ದ ಸಂಬಂಧಕ್ಕೆ ಒಂದು ಎಚ್ಚರಿಕೆ ಗಂಟೆಯನ್ನು ಒಂದು ಒಳ್ಳೆಯ ಸಂದೇಶವನ್ನು ಸಾಧಿಸುತ್ತಾ ನಮ್ಮನ್ನುಳಿದ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು. ಸನ್ಮಾನ್ಯ ಶ್ರೀ ಜರೂರಿ ಬಾತ್ ಯೇ ಹೈ ಕಿ ಇಸ್ ಮೀಟಿಂಗ್ ಕಾ ಮಕ್ಸದ್ ಯೇ ಹೈ ಕಿ ಆಜ್ 18 ತಾರೀಖ ಕೋ ಜನನೆ ಕಿ ಮೀಟಿಂಗ್ ಕೋ ಬಹುತ್ ಜ್ಯಾದಾ ಸೇ ಜ್ಯಾದಾ ಲೋಗ್ ಪಾರ್ಟಿ ಕೆ ಲೋಗ್ ಹೋ ಔರ್ ಆಮ್ ಆದ್ಮಿ ಕೋ ಸಬ್ ಕೋ ಹಮ್ ಜಮಾ ಕರ್ ಇಸ್ ಜಲ್ಸೆ ಕೋ ಕಾಮಯಾಬ್ ಬನಾನಾ ಔರ್ ಪಾರ್ಟಿ ಕೋ ತಳಮಟ್ ಸೇ ಇಸೇ ಹಮೇ ಸಂಘಟನ್ ಕರ್ ಕೋ जो अपने में जो हमें हमें निशंसन है उसे दूर करकर सब हल मिलकर ये पार्टी को हमें अधिकार में लाना ये हमारा सब फर्ज है और इसके लिए हम मेहनत लगाना ये जरूरी है. इस बात का ख्याल रखते हुए आप आए तो दिनों में अभी हमारा बैटरी चार्ज हुआ समझो. अभी से लेकर इलेक्शन का रिजल्ट आए तक हमें अब थके नहीं होंगे, हम एक जगह नहीं टूटेंगे. पार्टी के वास्ते हमारी हर कोशिश हर मेहनत की तरफ से हमारा मेहनत लगाकर पार्टी को इंशाअल्लाह अधिकार में लाएंगे. और 18 तारीख की मीटिंग को 20,000 लोगों से भी ज्यादा हमें उधर हमारे आम आदमी को दिखाने से एक समाज को एक संदेश दे रहा है. हमें जातिवाद नहीं, हम सब हलित कर रहे सर्वजन शांति तोड़ा है एक कर हमें एक समाज को मैसेज देकर एक अच्छी तरफ से हर खून वाले हम भाई बहन एक माँ के बच्चे के जैसा हमें हल मिलकर आए दिनों में इंशाल्लाह रहेंगे. इस पार्टी को अधिकार में लेना हमारा सब फर्ज है. इसके लिए हमें मेहनत करना जरूरी है. ये कोई बात बातें नहीं होते, हमें बहुत काफी लाते होते. और आप सबका मैं शुक्रिया अदा करता हूँ. अस्सलाम वालेकुम रहमतुल्लाहि व बरकातुहू. ಒಂದು ಮುಖ್ಯ ಒಂದು ಹೇಳಬಾರದು. ಮೊನ್ನೆ ಉಳ್ವಾಲ್ನಲ್ಲಿ ಕಟ್ಟಡ ತಾಂತ್ರಿಕದ ಒಂದು ಒಂದು ಸಂಘದ ವತಿಯಿಂದ ಒಂದು ಸಭೆಯನ್ನು ಏರ್ಪಡಿಸಿಕೊಳ್ಳಲಾಗಿತ್ತು. ಅಣ್ಣ ಅವರು ಸ್ವಲ್ಪ ನಿಧಾನ ಬಂದ್ರು, ಅದಕ್ಕೆ ಮುಂಚೆ ನಾನು ಅವ್ರ ಬಗ್ಗೆ ಒಂದು ಪ್ರಶಂಸೆ ಮಾಡಿದ್ದೆ. ಅವರು ಒಂದು ಸಮಾಜದ ಕಳಕಳಿ ಮತ್ತು ದೀನ ದಲಿತರ ಬಗ್ಗೆ ಅವರಿಗಿರುವ ಒಂದು ಕಳಕಳಿಯನ್ನು ನಾನು ವ್ಯಕ್ತಪಡಿಸಿ ಎಲ್ಲರಿಗೂ ನಾನು ಒಂದು ಒಂದು ಶ್ರೀ ಮುಳ್ಬಾಲ್ ಕ್ಷೇತ್ರದ ಜನತೆಗೆ ಒಂದು ಸಂದೇಶವನ್ನು ಕೊಟ್ಟಿದ್ದೇನೆ. ಆದ್ರೆ ನಮಗೆ ಒಂದು ಹೆಮ್ಮೆ ವಿಚಾರ ಏನಂದ್ರೆ ಹಮಾರೆ ಗಾಂವ್ ಕಿ ಜವಾಯಿ ಅವರು ನಮ್ಮ ಊರಿನ ಅಳಿಯ ಅವರು ಅಂದ್ರೆ ಅವರು ನಮ್ಮ ಊರಿನ ಅಳಿಯ ಅಂತ ನಮ್ಗೆ ಹೇಳೋಕು ಹೆಮ್ಮೆ. ಯಾಕಂದ್ರೆ ಸೀನಾಪುರ ಕ್ಷೇತ್ರದ ಅಳಿಯಂದ್ರು ಮುಳುಬಾಗಿಲು ಕ್ಷೇತ್ರದಲ್ಲಿ ಅಷ್ಟೊಂದು ಜನಪ್ರಿಯತೆಯನ್ನು ಪಡೆದಿದ್ದಾರೆ. ದಿನದಲ್ಲಿದ್ದರ ಮನೋಭಾವ ಮನದಲ್ಲಿ ಅವರ ಒಂದು ಹೆಸರು ಅವರ ಒಂದು ಬಗ್ಗೆ ಒಂದು ಆಶೀರ್ವಾದ ಇರುವುದು ಅವರಿಗೆ ಇರುವಷ್ಟು ಹೆಮ್ಮೆ. ಅವರಿಗಿಂತ ಜಾಸ್ತಿ ನಮಗೆ ಹೆಮ್ಮೆ. ದೇವರು ಒಳ್ಳೇದು ಮಾಡಿ ಮುಂದಿನ ದಿನಗಳಲ್ಲಿ ಸಣ್ಣ ನಮ್ಮ ಅಣ್ಣ ಅವರು ಮಂಜಣ್ಣ ಅವ್ರಿಗೂ ದಿನದಲ್ಲಿದ್ದರ ಬಡ ಪ್ರತಿಯೊಬ್ಬರ ಒಂದು ಸಹಕಾರದಿಂದ ಒಂದು ಆಶೀರ್ವಾದದಿಂದ ಮುಂದಿನ ದಿನ